ರವಿಗೆ ಹೇಳ್ತಾರೆ, ಏಯ್ ಇಲ್ಲಿಗೆ ಯಾಕೋ ಬಂದೆ, ರೈಟ್ ಹೇಳು ಇಲ್ಲಿಗೆ ಯಾಕೋ ಬಂದೆ, ಆಯುಧ ಪೂಜೆಗೆ ನಿಂಬೆ ಹಣ್ಣಾಗ ಹೋಗ್ತೀಯ, ಹೊರಟೋಗು ಹೊರಟೋಗು ಅಂತ ಹೇಳ್ತಾರೆ. ನಾವು ಹೋಗಲ್ಲ ಅಂತ ರವಿ ಅವರು ಹೇಳ್ತಾರೆ. ದಯವಿಟ್ಟು ರವಿ ನೀವು ಹೊರಟೋಗಿ ಅಂತ ಹೇಳ್ತಾರೆ ರೋಹಿಣಿ ಅವರು. ಏಯ್ ನೀವು ಹೋಗು ಅಂತ ಮನೋಜ್ನು ಹೇಳ್ತಾರೆ. ಅವಾಗ ಹೋಗದ್ದೇ ಇದ್ದಿದ್ದಕ್ಕೆ ಸೂರ್ಯ ಅವರು ಅವ್ರನ್ನ ಹಿಡ್ಕೊಂಡು ಹೊಡೆಯಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಕೇಶವ ಅಂಕಲ್ ಅವರು ರವಿನ ಕರ್ಕೊಂಡು ಹೋಗ್ತಾರೆ. ಏಯ್ ಆಪರೇಷನ್ ಆಗುತ್ತೆ, ಅಪ್ಪ ಹುಷಾರಾಗ್ತಾರೆ, ಆಮೇಲೆ ನಿಧಾನವಾಗಿ ಬಂದು ಮಾತಾಡ್ಸ್ಕೊಂಡು ಈಗ ಮೊದಲು ನಡಿ ಅಂತ ಹೇಳ್ತಾರೆ. ಏಯ್ ನೀ ದಯವಿಟ್ಟು ಹೋಗು ನೀನು ಅಂತ ಕೇಶವ ಅಂಕಲ್ ರವಿ ಅವ್ರನ್ನ ಅಂತ ಹೇಳ್ತಾರೆ. ನೀವು ಹೋಗು ಅಂತ ಹೇಳ್ತಾರೆ. ದುಡ್ಡೆಲ್ಲ ಕಟ್ಟಾಗಿದೆ, ಈಗ ಇನ್ನು ಆಪರೇಷನ್ ಮಾಡಿಲ್ವಾ ಅಂತ ಹೇಳ್ತಾರೆ. ಹಾ ಈಗ ಕರ್ಕೊಂಡು ಹೋಗ್ತಾರೆ ಅಂತ ಮನೋಜ್ ಅವರು ಹೇಳ್ತಾರೆ. ಅವಾಗ ತಂದೆಯವ್ರನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಡಾಕ್ಟ್ರು. ಅವಾಗ ಸೂರ್ಯ ಅವರು ಅಪ್ಪ 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 ಅಂತ ಹೇಳ್ತಾರೆ. ಮೀನಾ ಅವರು ಅಲ್ಲಿ ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ದೇವ್ರೆ ನನಗೆ ಸ್ಟೇ ಕೊಡು, ನಾನು ಮಾತ್ರ ಏನು ತಪ್ಪು ತಿಳ್ಕೊಳ್ಳಲ್ಲ, ಆ ಪುಣ್ಯಾತ್ಮಗೆ ಮಾತ್ರ ಆರೋಗ್ಯ ಮಾಡು, ಕಷ್ಟದಲ್ಲಿರೋರಿಗೆ ನೀನು ಅವರಿಗೆ ಕರುಣೆ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು ಅಂತ ಹೇಳ್ತಾರೆ. ನೋಡು ಆ ಸೆರೆ ಆದವರು ಅವರು ಮನೆಗೆ ನೀನೇ ಅವ್ರ ಜೊತೆ ಇದ್ದು ಅವ್ರನ್ನ ಕಾಪಾಡ್ಬೇಕಮ್ಮ ಅಂತ ಮೀನಾ ಅವರು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ದೇವಸ್ಥಾನಕ್ಕೆ ಬಂದು. ಅದೇ ದೇವಸ್ಥಾನಕ್ಕೆ ಅಲ್ಲಿ ಶಾಂತಿಯವರು ಮತ್ತು ರೋಹಿಣಿಯವರು ಬರ್ತಾರೆ. ಶಾಂತಿ ಮತ್ತು ರೋಹಿಣಿ ಬರ್ತಾರೆ. ಅಷ್ಟೊತ್ತಿಗೆ ಮೀನಾ ಅವರು ಶಾಂತಿ ರೋಹಿಣಿಯನ್ನು ನೋಡಿದ ತಕ್ಷಣವೇ ಅಲ್ಲಿಂದ ಅವರಿಗೆ ಕಾಣದ ರೀತಿಯಲ್ಲಿ ಅಲ್ಲಿಂದ ಹೊರಟೋಗ್ತಾರೆ. ಯಾಕಂದರೆ ಮೀನಾ ಅವರು ನೋಡಿರ್ತಾರೆ ಶಾಂತಿ ಮತ್ತು ರೋಹಿಣಿ ಬರೋದು. ರೋಹಿಣಿ ಮತ್ತು ಶಾಂತಿಯವರು ಕಣ್ಣೀರನ್ನು ಹಾಕ್ತಾ ಇರ್ತಾರೆ. ಅತ್ತೆ ಅತ್ತೆ ಅಳಬೇಡಿ ಅತ್ತೆ, ಮಾವಂಗೇನು ಆಗಲ್ಲ, ಅಳಬೇಡಿ ಅತ್ತೆ, ಅತ್ತೆ ಏನಾದರೂ ಆದರೆ ನಾನದನ್ನು ಬದುಕಿರಲ್ಲ ಕಣಮ್ಮ ರೋಹಿಣಿ, ನನಗೂ ಎಷ್ಟು ಬೈದಿದ್ದೀನಿ, ಅವಮಾನ ಮಾಡಿದ್ದೀನಿ, ಗಂಡ ಅನ್ನೋದನ್ನು ಮರೆತು ತಾತ್ಸಾರ ಮಾಡಿದ್ದೀನಿ, ಛೇ ನಾನು ಯಾವತ್ತೂ ಈ ಸ್ಥಿತಿಯಲ್ಲೂ ನೋಡಿಲ್ಲ ಕಣಮ್ಮ, ನಾನು ನೋಡಿಲ್ಲ, ಅವರು ತುಂಬ ಒಳ್ಳೆಯವರು ಅಮ್ಮ, ಅಮ್ಮ ತುಂಬ ಒಳ್ಳೆಯವರು ಅವರು ಅಂತ ಶಾಂತಿಯವರು ಹೇಳ್ತಾ ಇರ್ತಾರೆ. ಸರಿ ಹೋಗ್ತಾರೆ ಅತ್ತೆ, ಈ ಕಾಲದಲ್ಲಿ ಸ್ಟಂಟ್ ಹಾಕೋದೆಲ್ಲ ಎಲ್ಲ ನಾರ್ಮಲ್ ಪ್ರೊಸೀಜರ್ ಅತ್ತೆ, ಏನಾದರೂ ಆಗಿರಲಿ, ಅವರಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು, ಅವರಿಗೆ ಈ ಸ್ಥಿತಿ ಅದೇನಾಗಿತ್ತೋ. ಆ ಸೂರ್ಯ ಒಂದು ಕಡೆ, ರವಿ ಒಂದು ಕಡೆ, ಇವ್ರು ಮಾಡೋಕೆ ಒಂದು ಕೆಲಸಕ್ಕೆ ಈ ಸ್ಥಿತಿ ಬಂದುಬಿಡ್ತು, ಇಬ್ಬರು ಸೇರಿ ಅವ್ರನ್ನ ಮಲಗಿಸ್ಬಿಟ್ರು ರವಿ ಮತ್ತು ಸೂರ್ಯ ಇಬ್ಬರು ಸೇರಿ ಅಂತ. ಎಷ್ಟಕ್ಕೆಲ್ಲ ಕಾರಣ ಕಾರಣ ಮೀನಾ ಇದಾಳಲ್ಲ, ಅವಳೆ 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 ಕಾರಣ ಇದಕ್ಕೆ, ಇಷ್ಟಪಟ್ಟು ಅನಿಷ್ಟ ತಂದುಬಿಟ್ರು ಅವಳಿಂದ ಮನೆಗೆ ಕಾಲಿಡ್ತ ಹಾಗೆ, ಮನೆ ಸಂತೋಷ ನಗು ನೆಮ್ಮದಿ ಎಲ್ಲವೂ ಸಮಾಧಿ ಆಗೋಯ್ತು. ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಆಗಲ್ಲ ಆಗಲ್ಲ ಅವಳಿಗೆ ಒಳ್ಳೇದಾಗಲ್ಲ, ನನ್ನ ಕಣ್ಣಿರೋ ಅವಳನ್ನ ಸುಮ್ಮನೆ ಬಿಡಲ್ಲ, ಹೋಗ್ಲಿ ಬಿಡಿಯತ್ತೆ, ಅವಳು ಯೋಗ್ಯತೆನೆ ಅಷ್ಟು ಅಂತ ಸುಮ್ಮನೆ ಎದ್ದು ಬಿಡೋಣ, ನಾವೇನಿದ್ರು ಈಗ ಮಾವನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ ರೋಹಿಣಿ ಅವರು ಹೇಳ್ತಾರೆ. ಡಾಕ್ಟರ್ ಡಾಕ್ಟರ್ ಏನಾಗಿದೆ ಡಾಕ್ಟರ್ ಅಂತ ಕೇಳ್ತಾರೆ, ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ಅವಾಗ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್ ಅಂತ ಕೈ ಮುಗಿದು ಸೂರ್ಯ ಅವರು ಕೈ ಮುಗಿತಾರೆ ಡಾಕ್ಟರಿಗೆ. ಅಲ್ಲಿ ಮೀನಾ ಅವರು ಆಸ್ಪತ್ರೆಗೆ ಬರ್ತಾರೆ, ಬಂದು ಹೊರಗಡೆ ನಿಂತ್ಕೊಂಡೆ ನೋಡ್ತಾ ಇರ್ತಾರೆ, ಹೊರಗಡೆ ನಿಂತ್ಕೊಂಡೆ ನೋಡ್ತಾ ಇರ್ತಾರೆ. ಅವ್ರ ಮಾವನ್ನ ಮತ್ತೆ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ವಾರ್ಡಿಗೆ ಶಿಫ್ಟ್ ಮಾಡುವಾಗ ಮೀನಾ ಅವರು ಅಲ್ಲಿ ಬಾಗ್ಲ ಹತ್ರ ಬಂದು ನೋಡ್ತಾ ಇರ್ತಾರೆ. ಸೂರ್ಯ ಅವರು ಮನೋಜ್ ಅವರು ಅವರಿಗೆ ವಾರ್ಡಿಗೆ ಶಿಫ್ಟ್ ಮಾಡುವಾಗ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ವಾರ್ಡ್ ಒಳಗಡೆ ಬಂದಿದ್ದಾಗ ಅವರು ರೂಮಿಗೆ ಬರ್ತಾರೆ. ಅಶ್ ಕೇಶವ ಅಂಕಲು ಆಮೇಲೆ ಮನೋಜ ಸೂರ್ಯ ನಿಮ್ಮ ತಂದೆಯವ್ರಿಗೆ ಇರೋ ಒಳ್ಳೆ ಮನಸ್ಸಿಗೆ ದೇವರು ಕಾಪಾಡ್ಬಿಟ್ಟ ಅಂತ ಹೇಳ್ತಾರೆ. ಸೂರ್ಯ ಅವರು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಮನೋಜ್ ಅವರು ಗುಳ್ಗಿನ ಹತ್ರ ಇರೋದಕ್ಕೆ ಹೋಗಿರ್ತಾರೆ. ಆಗ ಮೀನಾ ಅವರು ಬರ್ತಾರೆ, ಅಂಕಲ್ ಅಂಕಲ್ ಹತ್ರ ಬಂದಾಗ ಕೇಶವ ಅಂಕಲ್ ಈಗ ಹೇಗಿದ್ದಾರೆ ಅಂತ ಅಂದಾಗ ಈಗ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ಮೀನಾ ಅವರು ಯಾವಾಗೂ ಈ ಥರ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತಮ್ಮ ಅಂತ ಕೇಶವ ಅಂಕಲ್ ಹೇಳ್ತಾರೆ. ನೀನು ಅನ್ಕೋಬೇಡ ಅಂತ ಹೇಳ್ತಾರೆ, ಮಾವಂಗೆ ಈ ರೀತಿ ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ವಲ್ಲ ಅಂತ ಹೇಳ್ತಾರೆ. ಮಾವಂಗೆ ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ, ಹಾಗೆಲ್ಲ ಏನೂ ಇಲ್ಲಮ್ಮ, ನೋಡು ರಂಗ ತನ್ನ ಹೆಂಡತಿ ಮಗಳಿಗಿಂತ ತನ್ನ ಜೀವನನೇ ದಾರಿ ಎರೆದ್ಬಿಟ್ಟ, ಯಾವತ್ತೂ ಅವನು ಮನಸ್ಸಿಗೆ ಬೇಜಾರಾದಾಗ ಹೊರಗಡೆ ಹೇಳ್ಕೊಂಡವನೇ ಅಲ್ಲ ಅಂತ ಹೇಳ್ತಾರೆ. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಆಯಿತು, ಏನೂ ಆಗಲ್ಲ ಅವಂಗೆ, ಗುಣ ಆಗ್ತಾನೆ ಅಂತ ಹೇಳ್ತಾರೆ. ನಾನು ಆವಾಗಲೇ ಮಾವು ನೋಡಕ್ಕೆ ಬಂದಿದ್ದೆ ಅಂಕಲ್, ಆದರೆ ಯಾರೂ ನನ್ನ ಬಿಡಲಿಲ್ಲ ಅಂಕಲ್ ಅಂತ ಮೀನಾ ಅವರು ಹೇಳ್ತಾರೆ. ನೋಡು ಸೂರ್ಯಂಗೆ ನಿನ್ನ ಬಗ್ಗೆ ಅವ್ರ ಹೆಸರು ಎತ್ತಬೇಡಿ ಅಂತ ಕೂಗಾಗಿಡ್ಬಿಟ್ಟ ಅಂತ ಹೇಳ್ತಾರೆ. ಎಲ್ಲ ಸರಿ ಹೋಗುತ್ತೆ, ನಾನು ಮಾವನ್ನು ನೋಡಬೇಕು ಅಂತ ಹೇಳ್ತಾರೆ ಮೀನಾ ಅವರು. ನೋಡಮ್ಮ ಈಗ ಎಲ್ಲೋ ಎಲ್ಲರೂ ಇಲ್ಲೇ ಹತ್ತಿರದಲ್ಲೇ ಹೋಗಿದ್ದಾರೆ, ಬೇಗ ಹೊರಟು ಹೋಗು, ಬೇಗ ಹೋಗಿ ನೋಡಿಕೊಂಡು ಬೇಗ ಬಾ, ಹೋಗು ಬೇಗ ಹೋಗು ಅಂತ ಹೇಳ್ತಾರೆ. ಮೀನಾ ಅವ್ರನ್ನ ಒಳಗಡೆ ಕಳಿಸ್ತಾರೆ. ಕಳಿಸಿ ಕೇಶವ ಅಂಕಲ್ ಹೊರಗಡೆ ಯಾರು ಬರ್ತಾರೆ ಅಂತ ನೋಡ್ತಾ ಇರ್ತಾರೆ. ಮೀನಾ ಅವರು ಒಳಗಡೆ ಮಾವ ಇದ್ದಲ್ಲೇ ಬರ್ತಾರೆ, ಬಂದು
ಅಲ್ಲಿ ತಾಯತ ಕೊಟ್ಟಿರ್ತಾರಲ್ಲ, ಕಟ್ತಾರೆ ಅದನ್ನ ಕೈಗೆ. ಮೀನ ಅವರು ಕಣ್ಣೀರಿಟ್ಟು ಬಿಡ್ತಾರೆ ಒಳಗಡೆ ಮಾವನ್ನು ನೋಡಿ. ಮಾವ ನಿನಗೇನು ಆಗಲ್ಲ, ಮಾವ ನಿನಗೇನು ಆಗಲ್ಲ ಅಂತ ಹೇಳಿ ದಾರವನ್ನು ಕೈಗೆ ಕಟ್ತಾರೆ. ಮೀನವರು ದೇವರಿಗೆ ಕೈ ಮುಗಿದು ದಾರವನ್ನು ಕೈಗೆ ಕಟ್ತಾರೆ. ಶಾಂತಿ ರೋಹಿಣಿಯವರು ಬರ್ತಾರೆ, ಮನೋಜನು ಬರ್ತಾನೆ. ಅಮ್ಮ ಅಂತ ಮನೋಜ್ ಅವರು ಕರೀತಾರೆ. ಎಲ್ಲಿಗೆ ಹೋಗಿದ್ಯೋ ಅಂತ ಕೇಳ್ತಾರೆ. ನಾನು ಇಲ್ಲೇ ಗುಳಿಗೆ ತರಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕೇಶವ ಅಂಕಲ್ ಕಾಲ್ ಮಾಡ್ತಾರೆ ಮೀನವರಿಗೆ. ಯಾಕಂದರೆ ಅಲ್ಲಿ ಬಂದಿರೋದು ಬಾ ಮೀನ, ನಿಮ್ಮ ಅತ್ತೆ ಬಂದುಬಿಟ್ರು, ನೀನು ನೋಡಿದರೆ ಗಲಾಟೆ ಆಗುತ್ತೆ, ನೀವು ಬೇಗ ಅಲ್ಲಿಂದ ಹೊರಟ್ಬಿಡಮ್ಮ ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿದಾಗ ಕೈಯನ್ನು ಕಟ್ಟಿರ್ತಾರಲ್ಲ ಅದನ್ನು ಮೀನ ಅವರು ಮುಚ್ಚಿಟ್ಟು ಅಲ್ಲಿಂದ ಹೊರಡ್ತಾಳೆ ಮೀನ. ಮೀನ ಅವರು ಹೊರಗಡೆ ಬಂದ ನಂತರ ಇಲ್ಲಿ ಶಾಂತಿ ಆಮೇಲೆ ಮನೋಜ ರೋಹಿಣಿ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಾರೆ, ಮೀನ ಅಷ್ಟೊತ್ತಿಗೆ ಹೊರಗಡೆ ಹೋಗಿರ್ತಾರೆ. ಇವರು ಒಳಗಡೆ ಬರ್ತಾರೆ. ರವಿ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಇವ್ರು ಕೇಳ್ತಾಳೆ ಶ್ರುತಿ. ಕೇಳಿದಾಗ ಶ್ರುತಿಯನ್ನು ತಪ್ಕೊಂಡು ಅಳಕೈ ಶುರು ಮಾಡ್ತಾರೆ. ಬಿಕ್ಕಿ ಬಿಕ್ಕಿ ಹೇಳ್ತಾರೆ, ಮಾವ ಹೇಗಿದ್ದಾರೆ ಹೇಳು ಅಂತ ಹೇಳ್ತಾರೆ. ಏನು ನಿನ್ನ ತಂದೆ ನೋಡೋಕ್ಕೆ ಬಿಡ್ಲಿಲ್ವಾ, ವಾಟ್ ಏನು ಅಂತ ಹೇಳ್ತಾರೆ. ಅವ್ರನ್ನ ನೋಡೋ ಎಲ್ಲ ರೈಟ್ಸು ಇದೆ ಅಂತ ಗೊತ್ತಿಲ್ವಾ ನಿಂಗೆ ಅಂತ ಹೇಳ್ತಾರೆ. ನಾನು ಎಷ್ಟು ಕೇಳ್ಕೊಂಡೆ, ಒಂದೇ ಒಂದ್ಸರಿ ನನ್ನ ಅಪ್ಪ ನೋಡಕ್ಕೆ ಬಿಡಲಿಲ್ಲ, ಯಾರು ನನ್ನ ಅವ್ರ ಹತ್ರ ಬಿಡಲಿಲ್ಲ, ಹತ್ರನೇ ಬಿಡಲಿಲ್ಲ ಅಂತ ಹೇಳ್ತಾರೆ ರವಿಯವರು. ನಾನು ನಮ್ಮ ಮನೆಯವರಿಂದ ದೂರ ಆಗಿಬಿಟ್ಟೆ, ನನಗೆ ಯಾರಿಗೂ ನಮ್ಮ ಮನೆಯವರಿಗೆ ನಾನು ಬೇಡವಾಗಿಬಿಟ್ಟೆ ಅಂತ ಹೇಳ್ತಾರೆ. ಪ್ಲೀಸ್ ಅಳಬೇಡ ಅಳಬೇಡ, ಸಮಾಧಾನ ಮಾಡ್ಕೊ ರವಿ, ಪ್ಲೀಸ್ ಸಮಾಧಾನ ಮಾಡ್ಕೊಬಿಟ್ಟ ಅಂತ ಹೇಳ್ತಾರೆ. ರಂಗ ಅವರು ಕಣ್ಣು ತೆಗಿತಾರೆ. ಏನು ಆಗಿಲ್ಲ, ಹುಷಾರಾಗಿದ್ದೀನಿ ನಾನು ಅಂತ ಹೇಳ್ತಾರೆ. ನಿಮ್ಗೇನು ಆಗಿದ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ನಾನು 2 ದಿನ ಎಷ್ಟು ಒದ್ದಾಡಿದ್ದೀನಿ ಅಂತ ಗೊತ್ತಾ, ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಭೂಮಿ ಬಿಟ್ಟು ಹೋಗೋ ಚಿಂತೆ ಯಾವತ್ತೂ ಇರಲಿಲ್ಲ ಶಾಂತಿ, ಆದರೆ ನನ್ನ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಥೂ ಬಿಡ್ತೀನಿ, ಸಾವು ಗೆದ್ದವರು 1000 ವರ್ಷ ಬದುಕ್ತಾರಂತೆ ಅಂತ ಶಾಂತಿಯವರು ಹೇಳ್ತಾರೆ. ಇನ್ನು ಮುಂದೆ ನಿಮ್ಮ ಆಯಸ್ಸು ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಶಾಂತಿಯವರು. ಸೂರ್ಯ ಅವರು ತಂದೆಯವ್ರನ್ನ ನೋಡಿ ತಂದೆಯವ್ರನ್ನ ತಪ್ಕೊಂಡು ಬಿಡ್ತಾರೆ. ನನಗೆ ಈ ಥರ ಆಗಿ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲಪ್ಪ ಅಂತ ಹೇಳ್ತಾರೆ ಸೂರ್ಯ ಅವರು. ಆ ಕೋಪ ಬಂದಾಗ ಏನೇನೋ ಅಂದ್ಬಿಡ್ತೀನಿ ಕೋಪ ಬಂದಾಗ, ಆದರೆ ಅಪ್ಪ ನಮ್ಮನ್ನು ಬಿಟ್ಟು ಹೊರಟೋಗ್ತಾರೆ ಅಂದಾಗ ಅದ್ರ ಸಂಕಟ ಏನಂತ ಗೊತ್ತಾಗೋದಪ್ಪ ಅಂತ ಹೇಳ್ತಾರೆ. ನಿನಗೆ ಏನು ಗೊತ್ತಾಗೋದಂತ ಸುಮ್ಮನೆ ಇರೋ ಅಂತ ಗದರ್ತೀವಿ. ಅವಂದ್ರೆ ಸುಮ್ಮನೆ ಇದ್ದಾಗಲೇ ಎದೆ ಹೊಡೆದೋಗೋದು ಅಂತ. ಏನಪ್ಪ ಯಾಕಪ್ಪ ಮಾತಾಡ್ತಾ ಇರ್ತೀವಿ, ಹೋಗಿ ಮನ್ಕೋಗಿ ಅಂತ ರೀಗಾಡ್ತೀವಿ. ಆದರೆ ಮಾತು ನಿಲ್ಲಿಸಿ ಮನಗ್ಬಿಟ್ಟಾಗಲೇ ಅಪ್ಪ ಅಂದರೆ ಏನು ಅಂತ ಗೊತ್ತಾಗೋದು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ಏ ಈಗ ಆರಾಮಾಯ್ತು ಬಿಡು.